Bisside. ಹಲೋ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ನಾನು ಒಂದು ಫಿಶ್ ಫ್ರೈ ಮಾಡ್ತಿದ್ದೀನಿ, ಅದಕ್ಕೆ ನಾನು ಫಿಶ್ ಫ್ರೈ ಮಸಾಲ ಯೂಸ್ ಮಾಡ್ತಿಲ್ಲ, ನಾನೇ ಒಂದು ಸ್ವಲ್ಪ ಮಸಾಲಸ್ ಎಲ್ಲ ಯೂಸ್ ಮಾಡಿ ಒಂದು ಟೇಸ್ಟಿ ಫಿಶ್ ಫ್ರೈ ಮಾಡೋಣ ಅಂತ. ಸೊ ಫಿಶು ಕಿಂಗ್ ಫಿಶು. ಸೊ ಕಿಂಗ್ ಫಿಶ್ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ, ನಮ್ಮ ಕಡೆ ಎಲ್ಲ ಅಂಜಲ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಬನ್ನಿ, ಈಗ ಫಸ್ಟು ಫಿಶ್ ಸ್ವಲ್ಪ ಆಲ್ರೆಡಿ ಕ್ಲೀನ್ ಮಾಡಿ ಕೊಡ್ತಾರೆ, ಆದರೂ ನಾವು ಸ್ವಲ್ಪ ವಾಶ್ ಮಾಡ್ಕೊಳ್ಳೋದು ವಾಶ್ ಮಾಡ್ಕೊಬೇಕಲ್ವಾ. ಸೊ ಫಟಾಫಟ್ ವಾಶ್ ಮಾಡಿ ಅದಕ್ಕೆ ಮಸಾಲ ಹಾಕಿ ಒಂದು ಅರ್ಧ ಗಂಟೆ ಬಿಡುವ, ಆಮೇಲೆ ಫ್ರೈ ಮಾಡೋಣ. ಸೊ ಬನ್ನಿ ಈಗ ಫಟಾಫಟ್ ಫಿಶ್ ಕ್ಲೀನ್ ಮಾಡೋಣ. ಇಷ್ಟು ಕ್ಲೀನ್ ಸಾಕು, ಈಗ ಇದಕ್ಕೆ ಒಂದು ಬೆಸ್ಟ್ ಮಸಾಲ ರೆಡಿ ಮಾಡುವ. ಫಸ್ಟ್ ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ತಗೊಳ್ತೀನಿ. ನೆಕ್ಸ್ಟ್ ಕೊರಿಯಾಂಡರ್ ಪೌಡರ್, ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ತಗೊಳ್ತಿದ್ದೀನಿ, ಜಾಸ್ತಿ ಏನು ತಗೊಳ್ತಿಲ್ಲ ಮಸಾಲ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್, ಅದಾದಮೇಲೆ ಟರ್ಮರಿಕ್ ಪೌಡರ್, ಸ್ವಲ್ಪ ಉಪ್ಪು, ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ನೆಕ್ಸ್ಟ್ ನೀವು ಲೆಮನ್ ಜ್ಯೂಸ್ ಇಲ್ಲಾಂದರೆ ಹುಳಿ ಬರುತ್ತಲ್ಲ ಹುಳಿ ನೀರು ಹಾಕ್ಕೊಬೋದು, ಇಲ್ಲಿ ನಾನು ಹುಳಿ ನೀರು ಹಾಕ್ತಿದ್ದೀನಿ. ಸೊ ಮಸಾಲ ರೆಡಿ, ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಸಿಂಪಲ್ ಮಸಾಲ, ತುಂಬ ಟೇಸ್ಟಿ ಆಗುತ್ತೆ, ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಈಗ ಫಿಶ್ಗೆ ಮಸಾಲ ಹಾಕುವ. ಫಿಶ್ಗೆ ಮಸಾಲ ಹಾಕಿ ಆಯಿತು, ಈಗ ಇದನ್ನೀಗ ಒಂದು 1/2 ಅವರ್ ಬಿಟ್ಟು ಫ್ರೈ ಮಾಡೋಣ.
ಫ್ರೆಂಡ್ಸ್ ಈಗ ಫ್ರೈ ಮಾಡೋಣ. ಇದು ಒನ್ ಸೈಡ್ ಬೇಯಲಿಕ್ಕೆನೆ 4-5 ಮಿನಿಟ್ಸ್ ಬೇಕು. ಈಗ ಫಿಶ್ ಫ್ರೈ ರೆಡಿ ಇದೆ, ಇನ್ನು ಟೇಸ್ಟ್ ಮಾಡೋದು. ಫ್ರೆಂಡ್ಸ್ ಬಿಸಿ ಬಿಸಿ ಫಿಶ್ ಫ್ರೈ ರೆಡಿ ಇದೆ, ಈಗ ಟೇಸ್ಟ್ ಮಾಡುವ ಹೇಗೆ ಬಂದಿದೆ ಅಂತ ನೋಡೋಣ. ಬಿಸಿ ಇದೆ, ಕಿಂಗ್ ಫಿಶ್ ಉಂಟಲ್ಲ ಟೇಸ್ಟೇ ಇರುತ್ತೆ, ಆಲ್ರೆಡಿ ಟೇಸ್ಟ್ ಇರುತ್ತೆ. ಈ ಥರ ಕಡಕ್ ಮಸಾಲ ಹಾಕಿ ಮಾಡಿದ್ರಂತೂ ಸೂಪರ್, ತುಂಬಾ ಚೆನ್ನಾಗಿದೆ. ಈ ತರ ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.